ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು BFSM ನ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಎಂಬ ಕಾನ್ಸೆಪ್ಟ್ಸ್ಗೆ ಸಂಬಂಧಿಸಿದಂತೆ ಅಥವಾ ಪೊಲಿಟಿಕಲ್ ಸೈನ್ಸ್ ಯಾರು ಮೇಜರ್ ಸಬ್ಜೆಕ್ಟ್ ತಗೊಂಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗಾಗಿ DSC 1 ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಿಸಿದಂತೆ 2 marks ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸ್ವಲ್ಪ ಕ್ವಾಲಿಟಿ ಕಮ್ಮಿನೇ ಇದೆ ವಿಡಿಯೋದು, ಸೊ ಅದರಿಂದ ನಾನು ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಾವು ತಿಳ್ಕೊತಾ ಇದ್ದೀರಾ 2 ಅಂಕಗಳ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಇನ್ನು BFSM ನ ಪೊಲಿಟಿಕಲ್ ಸೈನ್ಸ್ ಅಥವಾ ಪೊಲಿಟಿಕಲ್ ಸೈನ್ಸಲ್ಲಿ ಬುಕ್ 1 ಆಗಿರುವಂತಹ ಅಥವಾ ಪಾರ್ಟ್ 1 ಆಗಿರುವಂತಹ DSC 1 ಆಗಿರುವಂತಹ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಇದಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೆಲವೊಂದಿಷ್ಟು 2 marks ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ಲೈಕಾನ್ ಅನ್ನು ಒತ್ತುವುದರ ಮೂಲಕ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ತಾವು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಅನುಕೂಲವಾಗಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿಮಗೆ ನೋಟ್ಸ್ ಬೇಕಿದ್ದಲ್ಲಿ ಅಥವಾ ಕೆಲವೊಂದಿಷ್ಟು ಯಾವುದೇ ರೀತಿ ಬುಕ್ಕಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನೋಟ್ಸ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅವುಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನೋಟ್ಸನ್ನು ಸಹ ತಾವು ಪಡಿಬರಾಗಿರುತ್ತೆ ಅಂತ ಹೇಳ್ತಾ ಇವಾಗ ನಾವು ಇದಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಇದು ತಾವು ನೋಡ್ತಾ ಇದೀರ ಮೊದಲನೇದಾಗಿ 2 ಅಂಕಗಳ ಪ್ರಶ್ನೆಗಳು ಇಲ್ಲಿ ನೋಡ್ಬರಾಗಿರುತ್ತೆ. 2 marks ಕ್ವಶನ್ಸ್ ಆಗಿರುತ್ತೆ. ಆ 2 marks ಕ್ವಶನ್ಸಲ್ಲಿ ಇಲ್ಲಿ ತಾವು ನೋಡ್ಬರಾಗಿರುತ್ತೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಅಧ್ಯಾಯ 1 ಬಂದಿರುವಂಥ ಪ್ರಶ್ನೆ, ರಾಜ್ಯಶಾಸ್ತ್ರ ಎಂದರೇನು? ಸಿಂಪಲ್ ಆನ್ಸರ್ಸ್ ಇರವೆ. ಇನ್ನೊಂದು ತಾವು ಗಮನಿಸಬೇಕಾಗಿರೋ ಅಂಶ ಏನಂದರೆ ಸಿಂಪಲ್ ಆನ್ಸರ್ಸ್ ಆಗಿರ್ತವೆ. ಓಕೆ, ಅದನ್ನು ಕೂಡ ತಾವು ಗಮನಿಸ್ಬಾರಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯ ಮತ್ತು ಸರ್ಕಾರ ಕಾನೂನು ಅಂತಲೂ ಸಹ ಇಲ್ಲಿ ಬರೆದಿದ್ದಾರೆ. ಕಾನೂನು ನಡುವಿನ ಪರಸ್ಪರ ಅಧ್ಯಯನವೇ ರಾಜ್ಯಶಾಸ್ತ್ರ ಆಗಿದೆ. ಓಕೆ, ಸಿಂಪಲ್ ಆನ್ಸರ್ಸ್. ಓಕೆ, ಅದು ಅಥವಾ ಅದಕ್ಕೆ ಅಥವಾ ನಿಮಗೆ ಆ ಆನ್ಸರ್ ಸರಿಯೋಗಲಿಲ್ಲ ಅನ್ಸಿದ್ರೆ ರಾಜ್ಯ ಮತ್ತು ಸರ್ಕಾರದ ನಡುವಿನ ಸಮಗ್ರ ಅಧ್ಯಯನವೇ ರಾಜ್ಯಶಾಸ್ತ್ರ ಎನ್ನುವರು. ಓಕೆ, ನೋಡಿ ಸಿಂಪಲ್ ಆಗಿದೆ ಆನ್ಸರು. ಇಷ್ಟನ್ನು ಬರೆದ್ರೆ 2 marks ಕ್ವಶನ್ಸ್ಗೆ ಕೇಳಿದರೆ ಸಿಂಪಲ್ ಆಗಿ ತಾವು ಉತ್ತರಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇನ್ನು ಮುಂದುವರೆದು ನಾವು ಪ್ರಶ್ನೆಗಳು ನೋಡಿದರೆ 2ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಮೂಲ ಪದ ಯಾವುದು, ಅದರ ಅರ್ಥವೇನು? ರಾಜ್ಯಶಾಸ್ತ್ರದ ಮೂಲ ಪದ ಬಂದ್ಬಿಟ್ಟು ಪಾಲಿಸ್ ಅಥವಾ ಪೊಲೀಸ್ ಅಂತಲೂ ಸಹ ಕರೀತಾರೆ. ಪಾಲಿಸ್ ಅಥವಾ ಪೊಲೀಸು ಈ ರೀತಿಯಾಗಿ ಬರುತ್ತಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಪಾಲಿಸ್ ಅಥವಾ ಪೊಲೀಸ್ ಎಂಬ ಪದದ ಅರ್ಥವಾಗಿರುತ್ತೆ. ನಗರ ರಾಜ್ಯ ಎಂದರ್ಥ, ಅರ್ಥ ಬಂದ್ಬಿಟ್ಟು ನಗರ ರಾಜ್ಯ, ಪಾಲಿಸ್ ಅಥವಾ ಪೊಲೀಸ್ ಎಂದರೆ ನಗರ ರಾಜ್ಯ ಆಗಿರುತ್ತೆ. ಅದು ಗ್ರೀಕ್ ಪದದಿಂದ ಬಂದಿರುವಂಥದ್ದು ಅಥವಾ ಗ್ರೀಕ್ ಭಾಷೆಯಿಂದ ಬಂದಿರುವಂಥ ಪದ ಇದಾಗಿರುತ್ತೆ. ಸ್ನೇಹಿತರೆ, ಇನ್ನು ನಾವು ಮುಂದುವರೆದು ಪ್ರಶ್ನೆ ನೋಡೋದಾದ್ರೆ 3ನೇ ಪ್ರಶ್ನೆ, ಪ್ರಾಚೀನ ನಗರ ರಾಜ್ಯಗಳನ್ನು ಹೆಸರಿಸಿ. ಪ್ರಾಚೀನ ನಗರ ರಾಜ್ಯಗಳು ಅಥೆನ್ಸ್ ಸ್ಮಾರ್ಟ್, ಸ್ಟಾಗಿರಾ, ಎಜಿನ್ ಅಂತೇಳಿ ಬರೆದಿರುವಂಥದ್ದು ಎಕ್ಸೆಟ್ರಾ ಅಂದರೆ ಇನ್ನೂ ಮುಂತಾದವು ಅಂತ ಹೇಳ್ಬಿಟ್ಟು ಇಲ್ಲಿ 2 marks ಕ್ವಶನ್ಸ್ಗೆ ಕೇಳುವ ಚಾನ್ಸಸ್ ಇರೋದ್ರಿಂದ 2 marks ಕ್ವಶನ್ಸ್ಗೆ ಕೇಳೋದ್ರಿಂದ 2 marks ಯಾವುದಾದ್ರೂ 2 ಬರೆದ್ರೆ ನಡೆಯುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಪ್ರಶ್ನೆ ನೋಡೋದಾದ್ರೆ 4ನೇ ಪ್ರಶ್ನೆ, ಅರಿಸ್ಟಾಟಲ್ನ ಪ್ರಸಿದ್ಧ ಕೃತಿ ಯಾವುದು? ದಿ ಪಾಲಿಟಿಕ್ಸ್ ಅಂತಲೂ ಕರೀತಾರೆ ಅಥವಾ ದ ಪಾಲಿಟಿಕ್ಸ್ ಅಂತಲೂ ಕರೀತಾರೆ. ದೀನಾದ್ರು ಬರೀವರು ಅಥವಾ ದಾನಾದ್ರು ಬರೀವರಾಗಿರುತ್ತೆ ದಿ ಪಾಲಿಟಿಕ್ಸ್. ಓಕೆ, ನೆಕ್ಸ್ಟ್ ಇನ್ನು ಮುಂದುವರೆದು 5ನೇದು, ಮೆಕೆವೆಲ್ಲಿಯ ಪ್ರಸಿದ್ಧ ಕೃತಿ ಯಾವುದು? ದಿ ಪ್ರಿನ್ಸ್. ಮೆಕೆವೆಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ರೆ ದಿ ಪ್ರಿನ್ಸ್ ಅಂತೇಳಿ ತಾವು ಬರಿಬೇಕಾಗುತ್ತೆ. ಇನ್ನು ಮುಂದುವರೆದು ನಾವು ಪ್ರಶ್ನೆಗಳನ್ನ ನೋಡೋದಾದ್ರೆ 6ನೇ ಪ್ರಶ್ನೆ, ಪ್ರಮುಖ ತ್ರಿವಳಿಗಳು ಅಥವಾ ಗ್ರೀಕ್ ತತ್ವಜ್ಞಾನಿಗಳು ಪ್ರಮುಖರು ಯಾರು ಅಂತ ಕೇಳಿರುವಂಥದ್ದು ಇಲ್ಲಿ ತಾವು ನೋಡ್ಬೇಕಾಗಿರುತ್ತೆ. ಸಾಕ್ರೆಟಿಕ್, ಪ್ಲೇಟೋ, ಅರಿಸ್ಟಾಟಲ್ ಇವ್ರ ಮೂವರು ಸಹ ಪ್ರಮುಖ ಗ್ರೀಕ್ ತತ್ವಜ್ಞಾನಿಗಳಾಗಿರುವಂಥದ್ದು ಇಲ್ಲಿ ತಾವು ಆರ್ಡರ್ ವೈಸ್ ಬರಿಬೇಕಾಗುತ್ತೆ. ಮೊದಲನೇದಾಗಿ ಸಾಕ್ರೆಟಿಸ್ ಅಂತ ಬರೆದು ನಂತರ ಪ್ಲೇಟೋ ನಂತರ ಅರಿಸ್ಟಾಟಲ್ ಬರಿಬೇಕಾಗುತ್ತೆ. ಓಕೆ, ಇನ್ನು ನಾವು ಮುಂದುವರೆದು ಪ್ರಶ್ನೆ ನೋಡೋದಾದ್ರೆ ಯುನೆಸ್ಕೋ ವಿಸ್ತರಿಸಿ. ಯುನೆಸ್ಕೋ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ಯುನೆಸ್ಕೋದವರು ಮಾಡುವ ಕರ್ತವ್ಯ ಸಹ ತಮಗೆ ಗೊತ್ತಿರ್ಬೋದು. ಅವರು ಯಾವುದೇ ರೀತಿಯ ಐತಿಹಾಸಿಕ ತಾಣಗಳು ಅಥವಾ ಪ್ರಸಿದ್ಧ ಸುಪ್ರಸಿದ್ಧ ಸ್ಥಳಗಳು ಇರ್ತಾವಲ್ಲ ಅವುಗಳಿಗೆ ಸಂಬಂಧಿಸಿದಂತೆ ಅವುಗಳ ಅಳಿವಿನ ಅಂಚುವಿನಲ್ಲಿರೋದನ್ನ ಅವ್ರು ಗಮನಿಸಿ ಅದಕ್ಕೆ ಆಶ್ರಯ ನೀಡುವಂಥದ್ದು ಆಗಿರ್ಬೋದು ಅಥವಾ ಅವುಗಳನ್ನು ಸೇವ್ ಮಾಡೋದಾಗಿರ್ಬೋದು. ಮುಂದಿನ ಅಂದರೆ ಮುಂದಿನ ಭವಿಷ್ಯಗಳಿಗೆ ಅವ್ರಿಗೂ ಹೆಲ್ಪ್ ಆಗುವಂತೆ ಮಾಡುವಂಥದ್ದನ್ನು ಯುನೆಸ್ಕೋ ಅಂತ ಕರೀತಾರೆ. ಅದನ್ನು ತಾವು ಇಲ್ಲಿ ನೋಡ್ಬಾರಾಗಿರುತ್ತೆ. ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್.
ವಿಶ್ವಸಂಸ್ಥೆಯ ಒಂದು ಭಾಗವಾಗಿರುತ್ತೆ ಯುನೆಸ್ಕೋ, ಅದನ್ನು ತಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಆದರೆ ಶೈಕ್ಷಣಿಕಕ್ಕೆ ಸಂಬಂಧಿಸಿದಂತೆ ಇದು ಆಗಿರುವಂಥದ್ದನ್ನು ತಾವು ಗಮನಿಸಬೇಕಾಗಿರುತ್ತೆ ಯುನೆಸ್ಕೋರವರು. ನೆಕ್ಸ್ಟ್ ಇನ್ನು ನಾವು ಮುಂದುವರೆದು ಪ್ರಶ್ನೆಗಳನ್ನು ನೋಡಿದರೆ 8ನೇ ಪ್ರಶ್ನೆ, ರಾಜ್ಯ ಎಂದರೇನು? ಇವು ಇಷ್ಟೊತ್ತು ತಾವು ನೋಡಿರುವಂಥದ್ದು 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಾಗಿದ್ದರೆ, ಈಗ ತಾವು ನೋಡ್ತಾ ಇದ್ದೀರಾ 2ನೇ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಆಗಿರುತ್ತೆ. ಇದು ಮೊದಲನೇ ಪ್ರಶ್ನೆ, ರಾಜ್ಯ ಎಂದರೇನು? ಓಕೆ. ನೆಕ್ಸ್ಟ್ ಇನ್ನು ಮುಂದೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಈಗ ಉತ್ತರವನ್ನು ನೋಡಿದರೆ ಉತ್ತರ ಈ ರೀತಿಯಾಗಿದೆ. ಉತ್ತರವನ್ನು ತಾವು ನೋಡಬೇಕಾಗಿರುತ್ತೆ. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಸರ್ಕಾರದ ಅಡಿಯಲ್ಲಿ ವಾಸಿಸುವ ಸುಸಂಘಟಿತ ಜನಸಮುದಾಯವೇ ರಾಜ್ಯ ಎನ್ನುವರು. ನೋಡಿ, ಸಿಂಪಲ್ ಆಗಿ ಇರುವಂತಹದ್ದು ಆನ್ಸರ್ ಅನ್ನು ತಾವು ಗಮನಿಸಬೇಕಾಗಿರುತ್ತೆ. ಓಕೆ, ಇನ್ನು ನಾವು ಮುಂದುವರೆದು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ 9ನೇ ಪ್ರಶ್ನೆ, ರಾಜ್ಯ ಎಂಬ ಪದವನ್ನು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಅಲ್ಲಿ ಏನೆಂದು ಕರೆಯುವರು? ಪಾಲಿಸ್, ಸಿವಿಟಾಸ್ ಅಥವಾ ಸಿಟಿಟಾಸ್ ಅಂತ ಹೇಳ್ಬಿಟ್ಟಿದ್ರು. ಇಲ್ಲಿ ತಾವು ನೋಡ್ತಾ ಇದ್ದಾರಲ್ಲ, ಸಿವಿಟಾಸ್ ಅಲ್ಲ. ಆದಷ್ಟು ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಲು ಸಹ ಪ್ರಯತ್ನ ಪಡಿ. ಇಲ್ಲಿ ನೋಡ್ತಾ ಇದ್ದೀರಾ ಸಿಟಿ ಟಾಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಿಸಿದಂತೆ ಉತ್ತರ ಆಗಿರುತ್ತೆ. ಸಿಟಿ ಟಾಸ್ ಅಂತಲೂ ಕರಿತಾ ಇದ್ರು. ಮತ್ತು ಪೋರ್ಚುಗೀಸ್ನಲ್ಲಿ ಎಲಿಟು, ಮತ್ತು ಫ್ರೆಂಚ್ನಲ್ಲಿ ಎಷ್ಟಕಾಷ್ಟು, ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ರಾಜ್ಯಕ್ಕೆ ಸಂಬಂಧಿಸಿದಂತೆ ಪದಗಳಲ್ಲಿ ಕರಿತಾ ಇದ್ರು. ಅದಕ್ಕೆ ಸಂಬಂಧಿಸಿದಂತೆ ಸಪ್ರೇಟಾಗಿ ವೀಡಿಯೋ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಿಸಿದವ್ರು ಯಾರು ನೋಡಿಲ್ಲ ನೋಡ್ಬಾರಾಗಿರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ವಾಚ್ ಮಾಡ್ಬಾರಾಗಿರುತ್ತೆ ಅಂತ ಹೇಳ್ತಾ ಈಗ ನಾವು ನೋಡ್ಬಾರಾಗಿರುತ್ತೆ 10ನೇ ಪ್ರಶ್ನೆ, ರಾಜ್ಯದ ಮೂಲಾಂಶಗಳನ್ನು ಹೆಸರಿಸಿ. ರಾಜ್ಯದ ಮೂಲಾಂಶಗಳು ಒಟ್ಟು 4 ಅವುಗಳು ತಮ್ಗೆ ಗೊತ್ತಿರಲೂಬಹುದು. ರಾಜ್ಯದ ಅವು 4 ಯಾವುವು ಅಂತ ನಾವು ತಿಳಿಯೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ, ನಿರ್ದಿಷ್ಟ ಭೂಪ್ರದೇಶ ಇದು 1, ನೆಕ್ಸ್ಟ್ 2 ಸರ್ಕಾರ, ನೆಕ್ಸ್ಟ್ ಮುಂದುವರೆದು ಜನಸಂಖ್ಯೆ, ಆಮೇಲೆ ಪರಮಾಧಿಕಾರ. ಭೂಪ್ರದೇಶ, ಸರ್ಕಾರ, ಭೂಪ್ರದೇಶ, ಜನಸಂಖ್ಯೆ, ಸರ್ಕಾರ, ಪರಮಾಧಿಕಾರ, ಇಷ್ಟು ಕೂಡ 4 ಕೂಡ ರಾಜ್ಯದ ಮೂಲಾಂಶಗಳು. ಇದಕ್ಕೆ ಸಂಬಂಧಿಸಿದಂತೆ 5 ಅಥವಾ 10 ಅಂಕಗಳ ಪ್ರಶ್ನೆಗಳಿಗೂ ಸಹ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ. ಇನ್ನು ಮುಂದುವರೆದು ನಾವು ಇವಾಗ ನೋಡ್ತಾ ಇದ್ದೀರಾ ಒಂದು ವಿಸ್ತರಿಸಿ ಎಂಬ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಇಲ್ಲಿರೋದನ್ನು ತಾವು ಗಮನಿಸಬೇಕಾಗಿರುತ್ತೆ. POSD ಕ್ರೋಬ್ ಅಂತ ಇರುವಂಥದ್ದು ಕಾರ್ವ್, ಅಂದರೆ ಫಾಸ್ಟ್ ಕ್ರಾಬ್ ಅಂತ ಇರುವಂಥದ್ದು ವಿಸ್ತರಿಸಿ ಅಥವಾ ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ರಶ್ನೆ ಇದಾಗಿರುತ್ತೆ. ಇಲ್ಲಿ ತಾವು ನೋಡ್ಬಾರಾಗಿರುತ್ತೆ ಪಿ ಅಂದರೆ ಪ್ಲಾನಿಂಗ್, ಓ ಅಂದರೆ ಆರ್ಗನೈಸೇಷನ್. ಕನ್ನಡದಲ್ಲಿ ಹೇಳೋದಾದ್ರೆ ಪಿ ಅಂದರೆ ಪ್ಲಾನಿಂಗ್ ಅಂದರೆ ಯೋಜನೆ, ಸಂಘಟನೆ, ಆರ್ಗನೈಸೇಷನ್ ಅಂದರೆ ಸಂಘಟನೆ, ಮತ್ತು POS ಅಂದರೆ ಶಿಫ್ಟಿಂಗ್ ಅಂತ ಇರುವಂಥದ್ದು, ಸ್ಟಾಫಿಂಗ್ ಅಂತ ಇರುವಂಥದ್ದು ಸಿಬ್ಬಂದಿ. ನೆಕ್ಸ್ಟ್ ಡಿ ಅಂದರೆ ನಿರ್ದೇಶನ ಅಂದರೆ ಡೈರೆಕ್ಷನ್. ನೆಕ್ಸ್ಟ್ ಈ ಕೋ ಅಂದರೆ ಕೋಆರ್ಡಿನೇಷನ್ ಅಂದರೆ ಹೊಂದಾಣಿಕೆ ಅಥವಾ ಸಹಕಾರ. ನೆಕ್ಸ್ಟ್ ಆರ್ ಅಂದರೆ ರೀಪ್ರಿಂಟಿಂಗ್ ಅಂದರೆ ವರದಿ. ನೆಕ್ಸ್ಟು ಬಿ ಅಂದರೆ ಬಜೆಟ್, ಅವ್ಯವ್ಯಯ ಅಂತ ಹೇಳ್ಬಿಟ್ಟು ಇರುವಂಥದ್ದನ್ನು ತಾವು ಗಮನಿಸಬೇಕಾಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ವಿಸ್ತರಿಸಿ ಅಂತ ಕೇಳಿದ್ರೆ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಇನ್ನು ತಾವು ಮುಂದುವರೆದು ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಪ್ಲೇಟೋರವರ ಪ್ರಸಿದ್ಧ ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು, ಅಂದರೆ ಪ್ಲೇಟೋರವರ ಪ್ರಕಾರ ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು ಅಂತ ಕೇಳಿದ್ರೆ 5040 ಇರಬೇಕು. ಅಂದರೆ ಸಂಘಟಿತ ರಾಜ್ಯ ಅಂತ ಹೇಳ್ಬಿಟ್ಟು ಪ್ಲೇಟರ್ ಅವರು 5040 ಜನಸಂಖ್ಯೆ ಇದ್ದಲ್ಲಿ ಅದು ಸಂಘಟಿತ ರಾಜ್ಯವಾಗುತ್ತೆ ಎಂದು ಅವರು ಕನ್ಸಿಡರ್ ಮಾಡಿದ್ದಾರೆ ಅವರ ಪ್ರಕಾರ. ಅರಿಸ್ಟಾಟಲ್ರವರ ಪ್ರಕಾರ ಕೇಳಿದ್ರೆ 10,000 ಹೆಚ್ಚಿರಬೇಕು, 100,000 ಒಳಗಿರಬೇಕು. ಓಕೆ, ಇದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಲೇಬೇಕಾಗಿರುತ್ತೆ. ಇನ್ನು ಮೆಕೆವೆಲ್ಲಿನೇ ಅನಿಸುತ್ತೆ ಅವ್ರ ಪ್ರಕಾರ 10,000 ಇರಬೇಕಾಗಿರುತ್ತೆ. ಓಕೆ, ಇನ್ನು ನಾವು ಮುಂದುವರೆದು ಪ್ರಶ್ನೆಗಳನ್ನು ನೋಡಿದರೆ 13ನೇ ಪ್ರಶ್ನೆ, ಪೌರತ್ವ ಅಥವಾ ನಾಗರಿಕತ್ವ ಎಂದರೇನು? ಒಬ್ಬ ವ್ಯಕ್ತಿಯ ರಾಜ್ಯದ ಸದಸ್ಯತ್ವವೇ ಪೌರತ್ವ ಆಗಿದೆ. ಅಂದರೆ ರಾಜ್ಯದ ಸದಸ್ಯತ್ವ ತಮಗೆ ಗೊತ್ತಿರಬಹುದಾಗಿರುತ್ತೆ, ಕಡ್ಡಾಯವಾಗಿರುತ್ತೆ. ಯಾವುದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಆ ರಾಜ್ಯದಿಂದ ಅಂದರೆ ರಾಜ್ಯದಿಂದ ಆಂತರ್ಯ ರಾಜ್ಯದ ಎಲ್ಲೆಯೊಳಗೆ ಬರುವ ಅಂದರೆ ರಾಜ್ಯದ ಭೂಪ್ರದೇಶದಲ್ಲಿ ಬರುವಂತಹ ಪ್ರತಿಯೊಬ್ಬರೂ ಕೂಡ ರಾಜ್ಯದ ಸದಸ್ಯತ್ವ ಹೊಂದಿರ್ತಾರೆ ಹಾಗೂ ಅವರು ತಪ್ಪು ಮಾಡೋರೆ ರಾಜ್ಯ ಅದಕ್ಕೆ ವಿಧಿಸುವ ಅವರಿಗೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರವನ್ನು ಸಹ ಹೊಂದಿರುತ್ತೆ. ಅದನ್ನು ತಾವು ಗಮನಿಸಬೇಕಾಗಿರುತ್ತೆ. ಇನ್ನು ಮುಂದುವರೆದು 14ನೇ ಪ್ರಶ್ನೆ, ಸರ್ಕಾರ ಎಂದರೇನು? ಕಾನೂನುಗಳನ್ನು ರಚಿಸಿ ಅವುಗಳನ್ನು ಅನುಷ್ಠಾನಗೊಳಿಸಿ ಅವುಗಳಿಗೆ ವಿರುದ್ಧವಾಗಿ ನಡೆದವರಿಗೆ ಶಿಕ್ಷಿಸುವ ಸಂಸ್ಥೆಯೇ ಸರ್ಕಾರ, ಅಥವಾ ರಾಜ್ಯದ ಇಚ್ಛೆಯನ್ನು ಪರಿಪೂರ್ಣಗೊಳಿಸುವ ಸಂಸ್ಥೆಯೇ ಸರ್ಕಾರ ಆಗಿದೆ? ಓಕೆ, ಇದನ್ನು ತಾವು ಗಮನಿಸಬೇಕಾಗಿರುತ್ತೆ. ಸರ್ಕಾರ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಇದಾಗಿರುತ್ತೆ. ಇನ್ನು ಇವಾಗ ನಾವು ನೋಡೋಣ ಪರಮಾಧಿಕಾರ ಅಂದರೆ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಧ್ಯಯಗಳಿಗೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳು ಬಂದಿದ್ದು. ಇಲ್ಲಿ ತಾವು ನೋಡ್ಬೇಕಾಗಿರುತ್ತೆ ಪರಮಾಧಿಕಾರ ಎಂದರೇನು. ಓಕೆ, ಅದಕ್ಕೆ ಸಂಬಂಧಿಸಿದಂತೆ
ಪರಮಶ್ರೇಷ್ಠ ವ್ಯಕ್ತಿ ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆ ಪರಮಾಧಿಕಾರ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಬರೀವರಾಗಿರುತ್ತೆ. ಅಥವಾ ಇಲ್ಲಿ ಕೊಟ್ಟಿರುವಂತದ್ದು ನಾವು ಗಮನಿಸಬಾರಾಗಿರುತ್ತೆ ಪರಮಶ್ರೇಷ್ಠ ಅಧಿಕಾರ ಅಥವಾ ಯಾರು ಪ್ರಶ್ನೆಗಳನ್ನೇ ಇವರಿಗೆ ಅಧಿಕಾರವೇ ಪರಮಾಧಿಕಾರ ಅಂದ್ರೆ ಪ್ರಶ್ನೆಗಳನ್ನು ಯಾರು ಕೂಡ ಪರಮಾಧಿಕಾರ ಅಂದ್ರೆ ಸ್ವತಂತ್ರ ಎಂಬುದು ಕೂಡ ಒಂದು ಟೈಪ್ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ರಿಲೇಟೆಡ್ ಆಗಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಕೊಟೇಶನ್ ಅಂತ ಹೇಳ್ಬಿಟ್ಟು. ಇನ್ನು ಮುಂದುವರೆದು ನಾವು ನೋಡಿದರೆ ಪರಮಾಧಿಕಾರದ ಮೂಲ ಪದ ಪರಮಶ್ರೇಷ್ಠ ವ್ಯಕ್ತಿ ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯ ಪರಮಾಧಿಕಾರ ಇದು ಜಾನ್ ಆಸ್ಟಿನ್ ಅವರು ಹೇಳಿರ್ತಾರೆ. ಅದು ತುಂಬಾ ಈಸಿ ಆಗಿರುತ್ತೆ ಬರೆಯೋದಕ್ಕೆ, ಅದನ್ನೇ ಬರೀರಿ ಅಂತ ಹೇಳ್ತಾ. ಇನ್ನು ಮುಂದುವರೆದು ಪ್ರಶ್ನೆ ನೋಡಿದರೆ 16ನೇ ಪ್ರಶ್ನೆ, ಪರಮಾಧಿಕಾರದ ಮೂಲ ಪದ ಯಾವುದು? ಪರಮಾಧಿಕಾರದ ಮೂಲ ಪದ ಸೂಪರ್ನಸ್ ಎಂಬುದು. ಇಲ್ಲಿ ತಾವು ಗಮನಿಸ್ತಾ ಇದ್ದೀರ ಸೂಪರ್ನಸ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಎಂಬುದನ್ನು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅಂತವ್ರು ತಪ್ಪದೇ ಕಮೆಂಟ್ ಮಾಡಿ, ಹಾಗೂ ಸೂಪರ್ನಸ್ ಎಂದರೆ ಎಂಬ ಎಂದರೆ ಆ ಪದದ ಅರ್ಥ ಏನು ಎಂಬುದು ಸಹ ತಾವು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಇನ್ನು ಮುಂದುವರೆದು ನಾವು ನೋಡಿದರೆ 17ನೇ ಪ್ರಶ್ನೆ, ಸಮಾಜ ಎಂದರೇನು? ಸಮಾಜ ಎಂದರೆ ಸಾಮಾಜಿಕ ಸಂಬಂಧಗಳ ಬಲೆ. ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಹೇಳಿರುವುದು ಒಬ್ರು ಹೇಳಿರ್ತಾರೆ, ಅವ್ರು ಯಾವುದು ಯಾರು ಎಂಬುದು ತಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಸಾಮಾಜಿಕ ಸಂಬಂಧಗಳ ಸಮೂಹ ಅಂತಲೂ ಕೆಲವೊಬ್ರು ಹೇಳಿದ್ದಾರೆ. ಸಮಾಜ ಎಂದರೇನು ಅಂದರೆ ಸಾಮಾಜಿಕ ಸಂಬಂಧಗಳ ಸಮೂಹ ಅಂತಲೂ ಒಬ್ರು ಹೇಳಿದ್ದಾರೆ. ರಾಜಕೀಯ ತತ್ವಜ್ಞಾನಿಗಳು ಅಥವಾ ರಾಜಕೀಯ ವಿದ್ವಾಂಸರು ಅಥವಾ ರಾಜಕೀಯ ಚಿಂತಕರು ಅವರು ಒಬ್ರು ಹೇಳಿದ್ದಾರೆ. ಮತ್ತು ಸಾಮಾಜಿಕ ಸಂಬಂಧಗಳ ಬಲೆ ಎನ್ನುವುದು ಕೂಡ ಒಬ್ರು ಹೇಳಿರುವಂತಹ ಒಂದು ವಾಕ್ಯ ಆಗಿರುತ್ತೆ ಅಥವಾ ವ್ಯಾಖ್ಯೆ ಆಗಿರುತ್ತೆ. ಇನ್ನು ಮುಂದುವರೆದು ನಾವು ನೋಡಿದರೆ ಸಂಘ ಎಂದರೇನು? 18ನೇ ಪ್ರಶ್ನೆಯಲ್ಲಿ ಸಂಘ ಎಂದರೇನು ಉದಾಹರಣೆ ಕೊಡಿ. ಒಂದು ನಿರ್ದಿಷ್ಟ ಬೇಡಿಕೆಯ ಈಡೇರಿಕೆಗಾಗಿ ಒಂದುಗೂಡಿರುವ ಜನಸಮುದಾಯವೇ ಸಂಘ. ಅಂದರೆ ಸಂಘ ಸಂಸ್ಥೆಗಳು ರಾಜ್ಯದಂತೆ ಪರಿಣಿರ್ವಹಿಸ್ತವೆ. ಅಂದರೆ ಅದು ಜನರ ಏಳಿಗೆಗಾಗಿ ನಿರ್ವಹಿಸುವಂಥದ್ದು ಅಥವಾ ಜನರ ಏಳಿಗೆಗಳಿಗಾಗಿ ಜನರೇ ಅವುಗಳಿಗೆ ಗುಂಪನ್ನು ರಚಿಸಿಕೊಂಡಿರುವಂಥದ್ದು. ಅಂದರೆ ಸಂಘಟಿತ ಸಂಘ ಅಂದರೆ ಸಂಘಟಿತ ಒಂದು ಒಳ್ಳೆಯ ಗುಂಪಾಗಿರುತ್ತೆ. ಅದರ ಉದ್ದೇಶ ಜನರ ಹಿತಾಸಕ್ತಿಯ ಅಂದರೆ ಜನರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಜಾಗತಿಕವಾಗಿ ರಾಜಕೀಯವಾಗಿ ಈ ರೀತಿಯಾಗಿ ಅವ್ರಿಗೆ ಹೆಚ್ಚಿನದಾಗಿ ಅಂತಸ್ತನ್ನು ಹೆಚ್ಚಿಸುವ ಪ್ರಯತ್ನ ಮಾಡುವಂಥದ್ದೇ ಸಂಘ ಅಂತ ಹೇಳ್ಬೋದು. ಇಲ್ಲಿ ತಾವು ನೋಡ್ತಾ ಇದ್ದೀರಾ ಉದಾಹರಣೆಗಳು ತುಂಬ ಇದ್ದಾವೆ. ಅದರಲ್ಲಿ ತಾವು ನೋಡ್ಬಾರಾಗಿರುತ್ತೆ ಕಾರ್ಮಿಕ ಸಂಘಗಳು, ನೆಕ್ಸ್ಟ್ ವಿದ್ಯಾರ್ಥಿ ಸಂಘಗಳು, ನೆಕ್ಸ್ಟ್ ಮಹಿಳಾ ಸಂಘಗಳು, ನೆಕ್ಸ್ಟ್ ಎಕ್ಸೆಟ್ರಾ ಅಂತ ಹೇಳ್ಬಿಟ್ಟು ಇನ್ನೂ ತುಂಬ ಇದ್ದಾವೆ. ರೈತ ಸಂಘಗಳು, ದಲಿತ ಸಂಘಗಳು ತುಂಬ ಇದ್ದಾವೆ. ಯಾವ್ದು ಕೂಡ ಯಾವ್ದಾದ್ರೂ ಸಹ ತಾವು ಬರೀಬರಾಗಿರುತ್ತೆ. ಇನ್ನು ಮುಂದುವರೆದು ಪ್ರಶ್ನೆ ನೋಡಿದರೆ 19ನೇ ಪ್ರಶ್ನೆ, ಕಾನೂನು ಎಂದರೇನು? ಕಾನೂನು ಎಂದರೆ ಇಲ್ಲಿ ನೋಡ್ಬೇಕಾಗಿರುತ್ತೆ ಒಬ್ಬ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ಇದು ಕೂಡ ಇದು ಒಬ್ರು ಹೇಳಿರುವಂಥದ್ದನ್ನು ಗಮನಿಸಬೇಕಾಗಿರುತ್ತೆ. ಇದು ವ್ಯಾಖ್ಯೆ ಆಗಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಹೇಳಿದ್ದಾರೆ ಎಂಬುದನ್ನು ತಪ್ಪರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಇನ್ನು ಮುಂದುವರೆದು ನಾವು ನೋಡಿದರೆ 20ನೇ ಪ್ರಶ್ನೆ, ಕಾನೂನಿನ ಮೂಲ ಪದ ಯಾವುದು? ಕಾನೂನಿನ ಮೂಲ ಪದ ಯಾವುದು ಅಂತ ತಾವು ನೋಡಿದರೆ ಟ್ಯೂಟಾನಿಕ್ ಭಾಷೆಯ ಲ್ಯಾಗ್ ಎಂಬ ಪದದಿಂದ ಬಂದಿದೆ. ಲ್ಯಾಗ್ ಎಂದರೆ ತೀರ್ಮಾನಿಸು, ಜೋಡಿಸು ಎಂದರ್ಥ. ಲ್ಯಾಗ್ ಎಂಬುದು ಟ್ಯೂಟಾನಿಕ್ ರೂಟ್ ಅಂತಲೂ ಕರೀತಾರೆ. ಟ್ಯೂಟಾನಿಕ್ ಭಾಷೆಯಿಂದ ಬಂದಿರುವಂಥ ಒಂದು ಪದವಾಗಿರುತ್ತೆ. ಅದನ್ನು ಕೂಡ ತಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಇನ್ನು ಮುಂದುವರೆದು ಪ್ರಶ್ನೆ ನೋಡಿದರೆ 21, ಸ್ವಾತಂತ್ರ್ಯ ಎಂದರೇನು? ಸ್ವಾತಂತ್ರ್ಯ ಎಂದರೆ ನಾವು ಇಷ್ಟಪಡುವುದನ್ನು ಮಾಡುವ ಶಕ್ತಿಯೇ ಸ್ವಾತಂತ್ರ್ಯ. ಅಥವಾ ಮಾನವನ ಬಾಹ್ಯ ಚಟುವಟಿಕೆಯಿಂದ ಮುಕ್ತಗೊಳಿಸುವ ಅಥವಾ ಬಾಹ್ಯ ನಿಯಂತ್ರಣಗಳಿಂದ ಮುಕ್ತಗೊಳಿಸುವ ಪ್ರಕ್ರಿಯೆಯೇ ಸ್ವಾತಂತ್ರ್ಯ. ಅಂದರೆ ಮನುಷ್ಯನಿಗೆ ಪ್ರತಿಯೊಬ್ಬರು ಕೂಡ ಸ್ವತಂತ್ರ ಹುಟ್ಟಿನಿಂದಲೇ ಸ್ವತಂತ್ರವನ್ನು ಪಡೆದಿರ್ತಾರೆ. ಎಲ್ರಿಗೂ ಕೂಡ ಸಮಾನವಾಗಿ ಸ್ವತಂತ್ರ ಹಂಚಿಕೆ ಆಗಬೇಕು. ಎಲ್ಲರೂ ಕೂಡ ಸಮಾನವಾಗಿ ಸ್ವಾತಂತ್ರ್ಯವನ್ನು ಪಡೆದಿರ್ತಾರೆ ಈ ಇದರಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅದಕ್ಕೆ ಸಮಾನವಾಗಿ ಸ್ವಾತಂತ್ರ್ಯವನ್ನು ಪಡೆದಿರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ತಾವು ನೋಡ್ಬಾರಾಗಿರುತ್ತೆ. ಇನ್ನು ನಾವು ಮುಂದುವರೆದು ಪ್ರಶ್ನೆಗಳನ್ನು ನೋಡಿದರೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಸ್ವಾತಂತ್ರ್ಯ ಪದದ ಮೂಲ ಪದ ಯಾವುದು? ಸ್ವಾತಂತ್ರ್ಯ ಪದದ ಮೂಲ ಪದ ಗಮನಿಸಿದರೆ ಲೈಬರ್ ಅಂತ ಇರುವಂಥದ್ದನ್ನು ತಾವು ಗಮನಿಸಬೇಕಾಗಿರುತ್ತೆ. ಲೈಬರ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಮುಕ್ತಿ, ಸ್ವತಂತ್ರ್ಯ ಎಂದರ್ಥ. ಅಂದರೆ ಮುಕ್ತಿ ಅಥವಾ ಸ್ವಾತಂತ್ರ್ಯ, ಸರ್ವತಂತ್ರ ಅಂತಲೂ ಕರೀತಾರೆ. ಅದಕ್ಕೆ ಸಂಬಂಧಿಸಿದಂತೆ ಮುಕ್ತವಾಗಿರೋದು ಅಂದರೆ ಯಾವುದೇ ರೀತಿ ನಿರ್ಬಂಧಗಳೇ ಇಲ್ಲದೆ ಎಲ್ಲರಿಂದಲೂ ಕೂಡ ಸಡಿಲವಾಗಿರೋದು ಅಥವಾ ಸ್ವತಂತ್ರವಾಗಿರುವಂಥದ್ದು ಗಮನಿಸಬೇಕಾಗಿರುತ್ತೆ. ಇನ್ನು ಮುಂದುವರೆದು 23ನೇ ಪ್ರಶ್ನೆ, ಸಮಾನತೆ ಎಂದರೇನು? ಸಮಾನತೆ ಎಂದರೆ ಜಾತಿ, ಧರ್ಮ, ಜನಾಂಗ, ಬುಡಕಟ್ಟು, ಲಿಂಗ ಮುಂತಾದ ಸಾಮಾಜಿಕ ಸ್ಥಾನಮಾನಗಳ ಮೇಲೆ ತಾರತಮ್ಯ ಮಾಡದೆ, ಭೇದ ಭಾವ ಮಾಡದೆ ಎಲ್ಲರನ್ನು ಸಮಾನವಾಗಿ ಕಾಣುವ ಪ್ರಕ್ರಿಯೆಯೇ ಸಮಾನತೆ. ಸಮಾನತೆಗೆ ತುಂಬ ಸಿಂಪಲ್ ಆಗಿರುವಂಥದ್ದು ಗಮನಿಸಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ 2 ಮಾರ್ಕ್ಸ್ ಪ್ರಶ್ನೆಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಸಹ ಅದು ಆಗಿರುತ್ತೆ. ಅದನ್ನು ತಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಇನ್ನು ಮುಂದುವರೆದು ನಾವು ಪ್ರಶ್ನೆಗಳನ್ನು ನೋಡಿದರೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ ನ್ಯಾಯ ಪದದ ಮೂಲ ಪದ ಯಾವುದು? ನ್ಯಾಯ ಪದದ ಮೂಲ ಪದ ಬಂದ್ಬಿಟ್ಟು ಜಸ್ ಆರ್ ಜಸ್ಟಿಸ್ ಎಂದು. ಇದರ ಅರ್ಥ ಬಂದ್ಬಿಟ್ಟು ಜೋಡಿಸಿ ಎಂದಾಗುತ್ತದೆ.
ಸ್ವಾತಂತ್ರ್ಯ. ಅಲ್ಲಿ ತಾವು ನೋಡಿದ್ರೆ ಅಲ್ಲೂ ಕೂಡ ಒಂದಕ್ಕೆ ಜೋಡಿಸು ಅಥವಾ ಕೂಡಿಸು ಎಂಬುದಕ್ಕೆ ಅರ್ಥ ಬಂದಿತ್ತು. ಇಲ್ಲೂ ಕೂಡ ತಾವು ನೋಡ್ತಾ ಇದ್ರೆ ಜಸ್ ಅಥವಾ ಜಸ್ಟಿಸ್ ಎಂಬ ಪದದಿಂದ ಬಂದಿದೆ. ಅದು ಯಾವ ಭಾಷೆಯಿಂದ ಬಂದಿದೆ ಎಂಬುದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಅದಕ್ಕೆ ಸಂಬಂಧಿಸಿದಂತೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದುವರೆದ ಪ್ರಶ್ನೆ ನೋಡಿದ್ರೆ ರಾಜಕೀಯ ಅಧಿಕಾರ ಅಥವಾ ಶಕ್ತಿ ಎಂದರೇನು? ರಾಜಕೀಯ ಅಧಿಕಾರ ಅಥವಾ ಶಕ್ತಿ ಎಂದರೆ ಇತರರು ನಾವು ಹೇಳಿದಂತೆ ಮಾಡುವ ನಿಯಂತ್ರಿಸುವ ಸಾಮರ್ಥ್ಯವೇ ರಾಜಕೀಯ ಅಧಿಕಾರ ಅಥವಾ ಶಕ್ತಿ ಎನ್ನುವರು. ಇತರರು ನಾವು ಹೇಳಿದಂತೆ ಮಾಡುವ ಅಂದರೆ ನಾವು ಹೇಳುವಂಥದ್ದನ್ನು ಅವರು ನಿರ್ವಹಿಸಿದ್ರೆ ಅಥವಾ ಅವರು ನಾವು ಹೇಳಿದಂಥದ್ದು ಪಾಲಿಸಿದ್ರೆ ಅದನ್ನೇ ರಾಜಕೀಯ ಅಧಿಕಾರ ಅಥವಾ ಶಕ್ತಿ ಅಂತಲೂ ಕೂಡ ಕರೆಯುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಇನ್ನು ಮುಂದುವರೆದ ಪ್ರಶ್ನೆ ನೋಡಿದರೆ ಆಂತರಿಕ ಪರಮಾಧಿಕಾರ ಎಂದರೇನು? ಆಂತರಿಕ ಪರಮಾಧಿಕಾರ ಎಂದರೆ ಒಂದು ರಾಷ್ಟ್ರವು ತನ್ನ ಮಿತಿಯಲ್ಲಿ ಬರುವ ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ಕಾನೂನು ರಚಿಸಿರುವ, ನಿಯಂತ್ರಿಸುವ, ಶಿಕ್ಷಿಸುವ ಅಧಿಕಾರವೇ ಆಂತರಿಕ ಪರಮಾಧಿಕಾರ ಆಗಿದೆ. ಅಂದರೆ ಇವಾಗ ಒಂದು ರಾಷ್ಟ್ರ ಇದೆ ಭಾರತ, ಭಾರತದ ಒಳಗೆ ಯಾವ್ಯಾವ ಬರ್ತವೆ ಅಂದರೆ ಯಾವ್ಯಾವ ಕಾನೂನುಗಳನ್ನು ರಚಿಸಿರ್ತಾರೆ ಅವುಗಳನ್ನು ನಿಯಂತ್ರಿಸುವ, ಅವುಗಳನ್ನು ತಿದ್ದುಪಡಿ ಮಾಡೋ ಅಧಿಕಾರ ಹೊಂದಿರ್ತಾರೆ, ಶಿಕ್ಷಿಸುವ ಅಂದರೆ ಅದನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅಂಥವ್ರಿಗೆ ಶಿಕ್ಷಿಸುವ ಅಧಿಕಾರ ಹೊಂದಿರ್ತಾರೆ ಅದನ್ನು ಆಂತರಿಕ ಪರಮಾಧಿಕಾರ ಅಂತಾರೆ. ಅಂದರೆ ಆಂತರಿಕವಾಗಿ ಇವಾಗ ತನ್ನ ಮಿತಿಯೊಳಗೆ ಬರುವ, ಇವಾಗ ತಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸಪ್ರೇಟಾಗಿ. ಇವಾಗ ಮುಂದುವರೆದು ನಾವು ನೋಡಿದರೆ ಬಾಹ್ಯ ಪರಮಾಧಿಕಾರ ಎಂದರೇನು? ಬಾಹ್ಯ ಪರಮಾಧಿಕಾರ ಎಂದರೆ ಇಲ್ಲಿ ತಾವು ಗೊತ್ತಾಗುತ್ತೆ, ಇಲ್ಲಿ ತಮಗೆ ಒಂದು ರಾಜ್ಯವು ಅಥವಾ ರಾಷ್ಟ್ರವು ಇತರ ದೇಶಗಳನ್ನು ವ್ಯವಹರಿಸುವಾಗ ತನ್ನದೇ ಆದ ತತ್ವ ನೀತಿ ನಿಯಮಗಳನ್ನು ಅನುಸರಿಸುವುದು ಹಾಗೂ ಬೇರೆ ದೇಶಗಳ ಒತ್ತಡಕ್ಕೆ ಒಳಗಾಗದೆ ತನ್ನ ಹಿತಾಸಕ್ತಿಯನ್ನು ತಾನೇ ಕಾಪಾಡಿಕೊಳ್ಳುವುದನ್ನು ಬಾಹ್ಯ ಪರಮಾಧಿಕಾರ ಎನ್ನುವರು. ಇಲ್ಲಿ ತಮಗೆ ಅದಕ್ಕೂ ಇದಕ್ಕೂ ಇರುವಂಥ ಡಿಫ್ರೆನ್ಸು ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಇನ್ನು ಮುಂದುವರೆದು ನಾವು ಪ್ರಶ್ನೆಗಳನ್ನು ನೋಡಿದರೆ 28ನೇ ಪ್ರಶ್ನೆ ಇಲ್ಲಿ ತಾವು ನೋಡಬಾರಾಗಿರುತ್ತೆ. 28ನೇ ಪ್ರಶ್ನೆ ಅದಕ್ಕೆ ಸಂಬಂಧಿಸಿದಂತೆ ಕರ್ತವ್ಯಗಳು ಎಂದರೇನು? ವಾಟ್ ಈಸ್ ಡ್ಯೂಟರ್ ಅಂತ ಇಲ್ಲಿ ಇರುವಂಥದ್ದು ಇಂಗ್ಲೀಷ್ನಲ್ಲಿ ಗಮನಿಸಬಾರಾಗಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯ ತನ್ನ ರಾಷ್ಟ್ರಕ್ಕೆ ಸಲ್ಲಿಸುವ ಗೌರವ ನಿಷ್ಠೆಯನ್ನು ಕರ್ತವ್ಯ ಎನ್ನುವರು. ಒಬ್ಬ ವ್ಯಕ್ತಿಯು ತನ್ನ ರಾಷ್ಟ್ರಕ್ಕೆ ಸಲ್ಲಿಸುವ ಗೌರವ ಅಥವಾ ನಿಷ್ಠೆಯನ್ನೇ ಕರ್ತವ್ಯ ಎಂತಾರೆ, ಅದನ್ನು ಗಮನಿಸಬೇಕಾಗಿರುತ್ತೆ. ಇನ್ನು ಹಕ್ಕುಗಳು ಎಂದರೇನು? ವಾಟ್ ಈಸ್ ರೈಟ್? ಪ್ರತಿಯೊಬ್ಬರು ಕೂಡ ಹಕ್ಕುಗಳನ್ನು ಪಡೆದಿರ್ತಾರೆ, ಸಮಾನ ಹಕ್ಕುಗಳು. ಇವಾಗ ಸ್ವಾತಂತ್ರ್ಯ ಯಾವ ರೀತಿ ಪಡೆದಿರ್ತಾರೋ ಅದೇ ರೀತಿ ಹಕ್ಕುಗಳನ್ನು ಸಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಡೆದಿರ್ತಾನೆ. ಈ ಭೂಮಿ ಮೇಲೆ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಸಮಾನವಾಗಿ ಹಂಚಿಕೆಯಾಗಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಸರ್ಕಾರ ಮತ್ತು ಸಮಾಜದಿಂದ ವ್ಯಕ್ತಿಗೆ ಅನ್ವಯಿಸುವ ಸೌಲಭ್ಯಗಳನ್ನು ಹಕ್ಕುಗಳು ಎನ್ನುವರು. ಹಕ್ಕುಗಳು ಎಂದರೆ ಇದಾಗಿರುತ್ತೆ. ಇನ್ನು ಹಕ್ಕುಗಳು ಯಾವುವು ಎಂಬುದು ತಾವು ಕಮೆಂಟ್ ಮಾಡಿ ಗೊತ್ತಿದ್ರೆ ಹೇಳೋದಾದರೆ ತುಂಬ ಹಕ್ಕುಗಳಿದ್ದಾವೆ. ಒಂದು 6 to 7 ಇದ್ದಾವೆ ಮೂಲಭೂತ ಹಕ್ಕುಗಳು ಅಂತ ಹೇಳ್ಬಿಟ್ಟು. ಮೂಲಭೂತ ಕರ್ತವ್ಯಗಳು ಬೇರೆ ಬರ್ತವೆ, ಮೂಲಭೂತ ಹಕ್ಕುಗಳು ಬೇರೆ ಬರ್ತವೆ. ಇನ್ನು ನಾವು ಮುಂದುವರೆದ ಪ್ರಶ್ನೆ ನೋಡಿದರೆ ನಾಗರಿಕ ಸಮಾಜ ಎಂದರೇನು? ಅಂದರೆ ನಾಗರಿಕ ಸಮಾಜ ಎಂಬ 3ನೇ ಅಧ್ಯಾಯ ಏನಿದೆ NEP 2022 ಅಂದರೆ ಈಗ ತಾನೇ NEP ಅಳವಡಿಸಿದ್ದಾರೆ, ಅದಕ್ಕೆ ಸಂಬಂಧಿಸಿದಂತೆ ಹೊಸ ಸಿಲೆಬಸ್ ಆಗಿರೋದ್ರಿಂದ ಇಲ್ಲಿ ತಾವು ನೋಡ್ತಾ ಇದ್ದೀರ ನಾಗರಿಕ ಸಮಾಜ ಎಂಬ ಅಧ್ಯಯನವು ಸಹ ಇರುವಂಥದ್ದನ್ನು ಗಮನಿಸಬೇಕಾಗಿರುತ್ತೆ. 3ನೇ ಅಧ್ಯಾಯ ಇದಕ್ಕೆ ಸಂಬಂಧಿಸಿದಂತೆ ತಾವು ನೋಡಿದರೆ ನಾಗರಿಕ ಸಮಾಜವು ರಾಜ್ಯ ವ್ಯಾಪಾರ ವಲಯದಿಂದ ವಿಭಿನ್ನವಾಗಿದ್ದು ರಾಜ್ಯದೊಡನೆ ಸಂಬಂಧ ಬಿಟ್ಟುಕೊಂಡು ಕಾರ್ಯನಿರ್ವಹಿಸುವ ಸಾಮಾಜಿಕ ಸಂಸ್ಥೆಗಳ ಸಮೂಹವೇ ನಾಗರಿಕ ಸಮಾಜ. ಇಷ್ಟೊಂದು ತಾವು ಬರೆಯೋದಕ್ಕೆ ಆಗಲ್ಲ ಅಂತ ಹೇಳಿದರೆ ನಾನೊಂದು ಸಿಂಪಲ್ ಆಗಿರೋವಂಥ ಒಂದು ವಾಕ್ಯವನ್ನು ಹೇಳ್ತೀನಿ, ಅದನ್ನು ಬರೀರಿ. ರಾಜ್ಯದ ಆಳ್ವಿಕೆಗೆ ಒಳಪಟ್ಟ ಸಂಘಟಿತ ಸಮಾಜವೇ ನಾಗರಿಕ ಸಮಾಜ. ಅಂದರೆ ಸಂಘಟಿತ ಜನರು ಇರ್ತಾರೆ, ಅಂದರೆ ಸಂಘಟಿತ ಸಮಾಜ ಇರ್ತದೆ. ಸಂಘಟಿತ ಸಮಾಜ ಆಗಬೇಕಂದ್ರೆ ಅಲ್ಲಿ ಸಂಘಟಿತ ಜನರೇ ಕಾರಣ ಆಗಿರ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಆಳ್ವಿಕೆಗೆ ಒಳಪಟ್ಟ ಸಂಘಟಿತ ಸಮಾಜವೇ ನಾಗರಿಕ ಸಮಾಜ. ಅದನ್ನು ಹೇಳಿದವರು ವ್ಯಾಖ್ಯೆ ಕೇಳಿದ್ರೆ ಅಕಸ್ಮಾತ್ SK ದಾಸ್ ಅಂತ ಹೇಳ್ಬಿಟ್ಟು ಬರೋದ್ರೆ ಸಿಂಪಲ್ ಆಗಿರುವಂಥದ್ದು ಆನ್ಸರನ್ನು ತಾವು ಉತ್ತರಿಸಿದಾದರೆ ಪೂರ್ಣವಾಗಿ ಅಂಕ ಸಿಗುತ್ತೆ. ಇನ್ನು ತಾವು ಮುಂದುವರೆದು ಪ್ರಶ್ನೆಗಳನ್ನು ನೋಡಿದರೆ 31ನೇ ಪ್ರಶ್ನೆ ಶಾಸನಬದ್ಧ ಪರಮಾಧಿಕಾರ ಎಂದರೇನು? ಒಂದು ರಾಜ್ಯದ ಅಂತಿಮ ಆದೇಶಗಳನ್ನು ಕಾನೂನು ಶಾಸನ ರೂಪದಲ್ಲಿ ನೀಡುವ ಸಾಮರ್ಥ್ಯವಿಸುವ ಶಕ್ತಿಯನ್ನು ಶಾಸನಬದ್ಧ ಪರಮಾಧಿಕಾರ ಎನ್ನುವರು. ಓಕೆ, ಇದು ಸಿಂಪಲ್ ಆಗಿರುವಂಥದ್ದನ್ನು ತಾವು ಗಮನಿಸಬೇಕಾಗಿರುತ್ತೆ. ಇನ್ನು ಮುಂದುವರೆದು ರಾಜಕೀಯ ಪರಮಾಧಿಕಾರ ಎಂದರೇನು? ಒಂದು ನಿರ್ದಿಷ್ಟ ಭೂಪ್ರದೇಶ ಅಥವಾ ಭೂಭಾಗದಲ್ಲಿ ನಿಯಂತ್ರಣ, ಸರ್ಕಾರ ರಚನೆ, ಕಾನೂನು ರಚನೆ, ವ್ಯಾಪಾರ ಮತ್ತು ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕನ್ನು ರಾಜಕೀಯ ಪರಮಾಧಿಕಾರ ಎನ್ನುವರು. ನೆಕ್ಸ್ಟ್ ಇನ್ನು ನಾವು ಮುಂದುವರೆದ ಪ್ರಶ್ನೆ ನೋಡೋದಾದರೆ 33ನೇ ಪ್ರಶ್ನೆ, ಅಂದರೆ ಈ ವಿಡಿಯೋಗೆ ಸಂಬಂಧಿಸಿದಂತೆ 33ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇದಾಗಿರುತ್ತೆ. ಜನತಾ ಪರಮಾಧಿಕಾರ ಎಂದರೇನು? ಒಂದು ರಾಜಕೀಯ ಸಮುದಾಯದಲ್ಲಿ ಸರ್ವೋಚ್ಚ ಅಧಿಕಾರವೇ ಜನತಾ ಪರಮಾಧಿಕಾರ. ಅಷ್ಟೇ ಬರಿಬೇಕಾಗಿರೋದು. ಮುಂದುವರೆದು ತಾವು ಬರೆಯೋದಾದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಂತಿಮ ಅಧಿಕಾರ
ಜನತೆಗೆ ಇರುವ ವ್ಯವಸ್ಥೆಯೇ ಜನತಾ ಅಧಿಕಾರ ಎನ್ನುವರು. ಓಕೆ, ಇಷ್ಟು ಕೂಡ 33 ಪ್ರಶ್ನೆಗಳಿಗೂ ಕೂಡ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು BA FSM ಗೆ ಸಂಬಂಧಿಸಿದಂತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದ್ದು 2 ಮಾರ್ಕ್ಸ್ ಪ್ರಶ್ನೆಗಳು. ಎಕ್ಸಾಮ್ಗೆ ಕೇಳುವಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಥವಾ ಈವರೆಗೆ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಇವಾಗಿದ್ದು, ಇದು ಈಗಾಗಲೇ ತಮಗೆ ಗೊತ್ತಿರ್ಬೋದು NEP ಅಳವಡಿಸಿರೋ ಕಾರಣ ತುಂಬ ಹೊಸ ಸಿಲೆಬಸ್ ಆಗಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ತುಂಬ ಡೌಟ್ಸ್ಗಳು ಸಹ ಇರ್ತವೆ. 2 ಮಾರ್ಕ್ಸ್ ಕ್ವಶನ್ಸ್ಗಳು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಬರದೇನೆ ಸಹ ಇರಬಹುದು. ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಕಡ್ಡಾಯವಾಗಿ ಬರುವಂಥದ್ದನ್ನು ತಾವು ಗಮನಿಸಬಾರಾಗಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ತಾವು ನೋಡಲೂಬಹುದಾಗಿರುತ್ತೆ. 2 ಮಾರ್ಕ್ಸ್ ಇವು ನೋಡಿರೋದ್ರಿಂದ ತಮಗೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗಳ ಪ್ರಶ್ನೆಗಳಿಗೂ ಸಹ ಹೆಲ್ಪ್ ಆಗುವಂಥದ್ದನ್ನು ಗಮನಿಸಬಾರಾಗಿರುತ್ತೆ. ಓಕೆ, ಇಷ್ಟು ಕೂಡ ಈ ವಿಡಿಯೋಗೆ ಸಂಬಂಧಿಸಿದಂತೆ ಅಥವಾ ಈ ಇದಕ್ಕೆ ಸಂಬಂಧಿಸಿದಂತೆ 2 ಮಾರ್ಕ್ಸ್ ಕ್ವಶನ್ಗಳ ಇಂಪಾರ್ಟೆಂಟ್ ಸೆಷನ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿದೆ ಅಥವಾ ಯೂಸ್ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಜೊತೆಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ. ಅದರಿಂದ ಎಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೂ ಬೆಂಬಲಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.